ಗನ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಕಷ್ಟದ ವಿಚಾರ ಯಾಕೆಂದರೆ ಈಗ ಬರ್ತಿರೋಂಥ ಸಿನಿಮಾಗಳಲ್ಲಿ ದಿನಕ್ಕೂ ದಿನಕ್ಕೊಂಥರ ಹೊಸ ಶೈಲಿಯ ಒಂದು ಗನ್ಗಳು ಬರುತ್ತೆ ಆ ಡಿಸೈನಿಂಗ್ಸ್ ಬರುತ್ತೆ ಈಗ ಉದಾಹರಣೆಗೆ ರಣವಿಕ್ರಮ ಆಗಲಿ ಅಥವಾ ರೊನಾಲ್ಡ್ ಬಳಸಿದಂಥ ಗನ್ ಆಗಲಿ ಕೆ ಜಿ ಎಫ್ ಅಲ್ಲಿರೋ ದೊಡ್ಡಮ್ಮ ಆಗಲಿ ಅದಕ್ಕೂ ಒಂದು ಗನ್ ಮಾಡಬೇಕು ಅನ್ನೋದು ಅದು ಬೇರೆ ಥರದ್ದು ವರ್ಕ್ ಬೇಕಾಗೈತಿ ನೀವು ಅಷ್ಟು ಸಿನಿಮಾಗಳನ್ನ ಅಬ್ಸರ್ವ್ ಮಾಡಿದ್ದೀರಿ ನಾವು ಬೇಸಿಕಲಿ ಇಲ್ಲಿ ನಾವು ಸಿನಿಮಾ ಪ್ರಿಯರೇ ನಮಗೆ ಸಿನಿಮಾ ಒಂದು ದಿನಕ್ಕೆ ನೈಟ್ ಒಂದು ಇಂಗ್ಲೀಷ್ ಮೂವಿ ನೋಡಿಲ್ಲ ಅಂದರೆ ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ವಿ ಆರ್ ಗೇಮಿಂಗ್ ಆರ್ಟಿಸ್ಟ್ ಬೇಸಿಕಲಿ ನಮ್ದು ಇದೆ ವೆಪನ್ನು ವೆಹಿಕಲ್ಸು ಈ ಥರ ಡಿಸೈನ್ ಮಾಡೋದೇ ತುಂಬ ಇರುತ್ತೆ ವಾರ್ ಸೈಫೈ ಕ್ಯಾರೆಕ್ಟರ್ಸು ಈ ಥರ ನಮಗೆ ಆ ಡಿಸೈನು ಆ ಶೇಪ್ ಎಲ್ಲ ನಮಗೆ ಮೈಗೂಡಿಸ್ಕೊಂಡಿರ್ತೀವಿ ಈಗ ನನಗೆ ಗೇಮಿಂಗ್ ಇಂಡಸ್ಟ್ರಿಯಲ್ಲೇ ಒಂದು ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಅಲ್ಲಿ ನಾನು ಬೇಸಿಕಲಿ ಕಾನ್ಸೆಪ್ಟ್ ಆರ್ಟಿಸ್ಟು ಸೊ ಹೀಗಾಗಿ ನನಗೆಲ್ಲ ಕೂಡಿ ಬಂತು ನಂದು ಗೇಮಿಂಗ್ ನಾಲೆಡ್ಜು ವಿತ್ ಈ ಮೂವಿಗೆ ಬೇಕಾಗಿದ್ದೇನು ಸೊ ಆ ಥರ ಎಲ್ಲ ನಾವು ಡಿಸ್ಕಸ್ ಮಾಡಿ ಒಂದು ಒಳ್ಳೆಯ ಯೋಚನೆಯಿಂದ ಮಾಡಿದ್ದು ಸರ್ ಇದು ಒಳ್ಳೆ ತುಂಬ ರಿಸೋರ್ಸ್ ಇದೆ ಹಿಂದೆ ನಾವು ನೋಟ್ ನೋಟ್ ಮಾಡ್ಕೊಂಡಿದ್ದು ಕೆಲವೊಂದು ಡೌಟ್ ಕೇಳೋದು ನಮ್ಮ ಆರ್ಟ್ ಡೈರೆಕ್ಟರು ಇದ್ದರೂ ಅವರು ಒಳ್ಳೆಯ ಫೀಡ್ಬ್ಯಾಕ್ ಕೊಡೋರು ಎಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅದು ಫಸ್ಟು ಕಾಂಪ್ರಮೈಸ್ ಆಗೋಲ್ಲ ಎವ್ರಿ ಸಣ್ಣ ಸಣ್ಣ ಫೀಡ್ಬ್ಯಾಕೆಲ್ಲ ಅವರು ಅಡ್ರೆಸ್ ಮಾಡ್ಕೊಳ್ತಿದ್ರು ಸೊ ಫೈನಲಿ ಈ ಥರ ನಮಗೆ ಒಂದು ಗೈಡೆನ್ಸ್ ಹತ್ರ ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ ಅಂದರೆ ಆಟೋಮೆಟಿಕಲಿ ಪ್ರಾಡಕ್ಟು ಸೂಪರಾಗೇ ಬರುತ್ತೆ ಸೊ ಕಾಂಪ್ರಮೈಸ್ ಆಗಿಲ್ಲ ನಾವು ಕಾಂಪ್ರ ವರ್ಕ್ ಮಾಡೋಕೆ ನಾವು ಕಾಂಪ್ರಮೈಸ್ ಆಗಿಲ್ಲ ಇಟ್ಸ್ ಇಟ್ಸ್ ಚಾಲೆಂಜಿಂಗ್ ಪ್ಯಾಷನೆಟ್ ವರ್ಕ್ ಇದು ಈ ಈ ಥರ ಒಂದು ಪ್ರಾಜೆಕ್ಟ್ಗೆ ಅಂದರೆ ಬೇಸಿಕಲಿ ನಾನು ರಣ್ಬೀರ್ ಕಪೂರ್ ದೊಡ್ಡ ಫ್ಯಾನು ಅದು ಒಂದು ಇನ್ಸ್ಪಿರೇಷನ್ ನಮಗೆ ಇದು ನಮ್ಮ ನಮ್ಗೆ ಇದೊಂದು ಅಪಾರ್ಚುನಿಟಿ ಸಿಕ್ಕಿದ್ದೆ ಇದು ಇದು ನಮಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆಯ ಅವಕಾಶ ಸೊ ಈ ಥರ ನಾವು ಚಾಲೆಂಜಿಂಗಾಗಿ ತೊಗೊಂಡು ಕಾಯ ವಾಚ ಮನಸ ಇದರಲ್ಲೇ ಇಟ್ಟು ನಾವು ವರ್ಕ್ ಮಾಡಿದ್ವಿ ಸರ್ ಗನ್ ನೋಡಿದ ನಂತರದಲ್ಲಿ ರಣಬೀರ್ ಏನಂದ್ರಂತೆ ನಿಮಗೆ ಏನಾರು ಕಿವಿಗೆ ಬಂತ ಅದು ಏನೋ ಹೇಳಿದೆ ಏನು ಹೇಳಿದ್ದಾರೆ ಅಂತ ಸರ್ ದೇ ದೇ ಆಲ್ ಲೌಡ್ ವೆರಿ ಮಚ್ ಇನ್ ಕಾನ್ಸೆಪ್ಟ್ ಲೆವೆಲ್ ಒನ್ಲಿ ನನಗೆ ಮೀಟಾಗೋ ಇನ್ನೂ ಟೈಮ್ ಸಿಕ್ಕಿಲ್ಲ ಈವನ್ ಅವರಿಗೆ ಸಿಕ್ಕಿಲ್ಲ ಹೇಳಿದ್ದಾರೆ ಮೀಟ್ ಮಾ ಮೀಟಪ್ ಎಲ್ಲ ಇರುತ್ತೆ ಕರೆಸ್ತೀವಿ ನಿಮಗೆ ಅಂತ ಮುಂದೇನು ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ನಮ್ಮದು ಮೇನ್ ಕಮ್ಯುನಿಕೇಶನ್ ಆರ್ಟ್ ಡೈರೆಕ್ಟ್ರು ಸರ್ ಜೊತೆ ಸೊ ಮುಂದೆ ಬರುತ್ತೆ ಚಾನ್ಸ್ ಐ ಹೋಪ್ ಸಂದೀಪ್ ಅವ್ರ ಏನಾದರೂ ಐಡಿಯಾ ಕೊಟ್ಟರೆ ಇದೇ ಥರ ಬೇಕಂದ್ರೆ ಯಾಕೆಂದ್ರೆ ಮೂವ್ಮೆಂಟ್ ಅಲ್ಲಿ ಒಂದು ವೆಹಿಕಲ್ ಗನ್ ಮೂವ್ಮೆಂಟ್ ಮಾಡೋದು ಆ ಥರದೆಲ್ಲ ಐಡಿಯಾ ಈಗ ಈ ಥರ ಬ್ರೀಫು ಅವರು ಆರ್ಟ್ ಡೈರೆಕ್ಟರ್ಗೆ ಮಾಡ್ತಾರೆ ಆರ್ಟ್ ಡೈರೆಕ್ಟ್ರು ನಮ್ಗೆ ಆರ್ಟಿಸ್ಟ್ಗಳಿಗೆ ಬ್ರೀಫ್ ಮಾಡ್ತಾರೆ ನಮಗೆ ಡೈರೆಕ್ಟ್ ಕಮ್ಯುನಿಕೇಶನ್ ಇರಲ್ಲ ಮೇನ್ ಡೈರೆಕ್ಟ್ರ್ ಜೊತೆ ಅವ್ರು ನಮಗೆ ಆರ್ಟಿಸ್ಟ್ಗಳ ಜೊತೆ ಈತ ಇದೆಲ್ಲ ಇವು ಆರ್ಟ್ ಡೈರೆಕ್ಟರ್ದೆ ಬಟ್ ಇದೆಲ್ಲ ಪ್ರತಿಯೊಂದು ರಿವ್ಯೂ ಅವ್ರಿಗೆ ಹೋಗಿ ಫಸ್ಟ್ ಪಾಸ್ ಅವ್ರಿಗಿರುತ್ತೆ ಸೆಕೆಂಡ್ ಪಾಸ್ ಅಲ್ಲಿಂದ ಡೈರೆಕ್ಟ್ರಿಗೆ ಹೋಗುತ್ತೆ ಅಲ್ಲಿಂದ ರಿವ್ಯೂ ಫೀಡ್ಬ್ಯಾಕ್ ತೊಗೊಂಡು ಆ ಫೀಡ್ಬ್ಯಾಕ್ ನನಗೆ ಕ್ಯಾರಿ ಓವರ್ ಆಗುತ್ತೆ ಈ ಥರ ಪ್ರೊಸೀಜರ್ ಇದು ನಮಗೆ ಡೈರೆಕ್ಟ್ರ್ ಇಂಟ್ರಾ ಇಂಟ್ರಾಗೇಷನ್ ಇರೋಲ್ಲ ನಮ್ಮ ಜೊತೆ ಮತ್ತು ನಮಗೆ ಮೂಲ ಐಡಿಯಾ ನಿಮ್ಮದು ಆ ಸ್ಕೆಚ್ ನಿಮ್ಮದು ಸೊ ಸಿನಿಮಾ ನೋಡುವಾಗ ನಿಜಕ್ಕೂ ನಿಮ್ಮ ಐಡಿಯಾನ ಅದನ್ನು ಅಚೀವ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಸುಮಾರು ನಾನ್ನೂರ ಐವತ್ತು ಕೆ ಜಿ ಅಂತಂದರೆ ದೊಡ್ಡ ವಿಚಾರ ಅದು ಎ ದೇ ಡಿಡ್ ವೆರಿ ವೆಲ್ ಮಾಡಲಿಂಗ್ ಇದೆಲ್ಲ ಅರ್ಧ ಅವ್ರಿಗೆ ಹೋಗ್ಬೇಕೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ತುಂಬ ಡಿಸೈನ್ ತುಂಬಾ ಮ್ಯಾಚ್ ಮಾಡಿದ್ದಾರೆ ಆರ್ ಇನ್ಸ್ಪೈರ್ಡ್ ವೆರಿ ವೆಲ್ ವಿತ್ ದ ಡಿಸೈನ್ ಆಮೇಲೆ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನಾನು ಒಂದೂವರೆ ವರ್ಷ ಥಿಯೇಟ್ರಲ್ಲಿ ಯಾವಾಗ ನೋಡಬೇಕು ಅಂತ ಕಾಯ್ತಾ ಇದ್ದೆ ಸೊ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನನಗೆ ಏನು ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ಲ ಬಟ್ ಇಟ್ಸ್ ಕಮ್ ಲೈಕ್ ವೆರಿ ವೆಲ್ ತುಂಬ ಚೆನ್ನಾಗಿ ಬಂದಿದೆ ಥಿಯೇಟ್ರಲ್ಲಿ ಎಲ್ಲ ರೆಸ್ಪಾನ್ಸು ಅದೇ ಹೈಲೈಟ್ ಅಂತ ಹೇಳ್ತಿದ್ದಾರೆ ಮೂವಿನೂ ತುಂಬ ಚೆನ್ನಾಗಿದೆ ಎಲ್ಲ ಸೀನಲ್ಲಿ ಇದು ಈ ಗನ್ ಸೀನ್ ಸ್ವಲ್ಪ ತುಂಬ ಜಾಸ್ತಿ ಡಾಮಿನೇಟ್ ಮಾಡಿದೆ ಸೊ ಅದಕ್ಕೆ ಇದು ಹೈಲೈಟ್ ಅನ್ನಿಸ್ತಿದೆ ಖುಷಿಯಾಗುತ್ತೆ ಸೂಪರ್ ಮಾಡಿದ್ದಾರೆ